ಹಾಯ್ ಹಲೋ ನಮಸ್ತೆ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರಿಗೆ ನನಗೆ ಪ್ರತಿ ಸಲ ರಮೇಶ್ ಸರ್ನ ನೋಡ್ತಾ ಇದ್ದಾಗ ಅನಿಸೋದು ಎಷ್ಟು ಪಾಸಿಟಿವ್ ಅಲ್ವಾ ಇವರು. ಇವ್ರ ಹತ್ರ ಒಂಚೂರು ನೆಗೆಟಿವ್ ಅನ್ನೋದಿಲ್ಲ, ಏನಾದ್ರು ನೆಗೆಟಿವ್ ಕೆದ್ಕೋಣ ಅಂದರೂ ಕೂಡ ಅದರಲ್ಲೂ ಕೂಡ ಪಾಸಿಟಿವ್ನ ಹುಡುಕ್ತಾರೆ. ಸೊ ಇವತ್ತು ಮಧುಮಗನ್ ಥರ ರೆಡಿಯಾಗಿ ಕೂತಿದ್ದಾರೆ, ಯಾಕಪ್ಪ ಅಂತ ನಾವು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ವೆರಿ ವೆರಿ ಫೈನ್, ಥ್ಯಾಂಕ್ ಯು. ಸರ್ ಮಧುಮಗನ್ ಥರ ರೆಡಿಯಾಗಿ ಕೂತಿದ್ದೀರಾ ಸರ್, ಏನು ಸರ್ ವಿಶೇಷ? ವಿಶೇಷ ಶಿವಾಜಿ ಸೂರತ್ಕಲ್ 2 ಚಿತ್ರ ಭಾಳ ಚೆನ್ನಾಗಿ ಜನ ಒಪ್ಕೊಂಡಿದ್ದಾರೆ, ಅದು ಯಶಸ್ಸನ್ನು ಕಂಡಿದೆ. ಹಾಗಾಗಿ ಯಶಸ್ಸನ್ನು ಶಿವಾಜಿ ಹಬ್ಬವಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಹಬ್ಬದ ಗೆಟಪ್ಪಲ್ಲಿ ಇದ್ದೀವಿ ನಾವೆಲ್ಲರೂ, ನಾನು ಮಾತ್ರ ಅಲ್ಲ, ನಮ್ಮ ಇಡೀ ತಂಡ. ಒಂದು ನಮ್ಮ ಅತಿಥಿಗಳನ್ನ ಕರೆದು, ನಮ್ಮ ಸಹಾಯ ಮಾಡಿದವರು, ನಮ್ಮ ಸಪೋರ್ಟ್ ಮಾಡಿದವ್ರನ್ನೆಲ್ಲ ಕರೆದು ಒಂದು ಮನೆ ಊಟ ಥರ, ಶಿವಾಜಿ ಮನೆ ಊಟ ನಡೀತಾ ಇದೆ. ಸೊ ಯಶಸ್ಸನ್ನು ಈ ಥರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸರ್ ಸಿನಿಮಾನ ಜನ ಒಪ್ಪಿ ಅಪ್ಪಿಕೊಂಡಿದ್ದಾಗಿದೆ. ಸೊ ಸಿನಿಮಾದ ಹ್ಯಾಂಗ್ ಓವರಲ್ಲಿ ಜನ ಇದ್ದಾರೆ, ಛೇ ಹಿಂಗಾಗಬಾರ್ದಿತ್ತು ಹಿಂಗಾಗಬಾರ್ದಿತ್ತು ಅಂತ ಎಲ್ಲರೂ ಕೂಡ ಕಾಡೋ ಲೆವೆಲ್ಗೆ ಸಿನಿಮಾ ಇದೆ. ಸೊ ಇವತ್ತು ಸಕ್ಸಸ್ ಮೀಟ್ ಮಾಡಿದ್ದೀರಾ. ಸೊ ಗೆಟಪ್ಪೇ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಹತ್ತಿರವಾಗ್ತಾ ಇದೆ ಗೆಟಪ್ ನೀವು ನೋಡ್ತಾ ಇದ್ರೆ. ಈ ಖುಷಿನ ನಮ್ಮ ಅಭಿಮಾನಿಗಳಲ್ಲಿ ಜೀ ಕುಟುಂಬದ ಜೊತೆ ಯಾವ ಥರ ಶೇರ್ ಮಾಡ್ಬೋದು? ಅಲ್ಲ, ಜೀ ಕುಟುಂಬ ಅದು ನಮ್ಮ ಹಳೆಯ ಸಂಬಂಧ, 15-16 ವರ್ಷಗಳ ಸಂಬಂಧ. ಹಾಗಾಗಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗೆ ಇದ್ದಿದ್ದಾರೆ ಜೀ ಅವರು. ಸೊ ಥ್ಯಾಂಕ್ಸ್ ಟು ದ್ಯಾಟ್. ಅದೆಲ್ಲದಕ್ಕೂ ಈಗ ಶಿವಾಜಿ ಸೂರತ್ಕಲ್ 2 ಬರೋದಾದರೆ ಇದು ಯಶಸ್ಸಿಗೆ ಕಾರಣ, ಒಂದು ಕಡೆ ಇದು ಪತ್ತೆದಾರಿ ಕತೆ, ಸಸ್ಪೆನ್ಸ್ ಕತೆ, ಮರ್ಡರ್ ಕತೆ. ಕರ್ನಾಟಕದ ಎಲ್ಲ ಕಡೆ ಮರ್ಡರ್ಗಳಾಗ್ತಿದೆ, ಆ ಕೊಲೆಗಳನ್ನು ಮಾಡ್ತಿರೋನು ಯಾರು ಅಂತ ನಾನು ಕಂಡುಹಿಡಿಬೇಕು ಈ ಶಿವಾಜಿ ಸೂರತ್ಕಲ್ ಕ್ಯಾರೆಕ್ಟರು. ಬಟ್ ಅಷ್ಟು ಸುಲಭ ಅಲ್ಲ ಅವನಿಗೆ. ಒಂದು ಆ ಮಾಯಾವಿ ಅನ್ನೋ ಕ್ಯಾರೆಕ್ಟರೇ ಭಾಳ ಟಫ್ ಕ್ಯಾರೆಕ್ಟರು, ಅವನು ಯಾವ ಸುಳಿವುಗಳನ್ನು ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಇವನು ವೈಯಕ್ತಿಕ ಸಮಸ್ಯೆಗಳಿದೆ. ಇವನು ಹೆಂಡತಿ ತೀರೋಗಿದ್ದಾಳೆ, ತೀರೋಗಿರೋ ಹೆಂಡತಿ ಅವನ ಕನಸಲ್ಲಿ ಕಾಣ್ತಾ ಇರ್ತಾಳೆ, ಕಾಡ್ತಾ ಇರ್ತಾಳೆ. ಒಂದು ಪುಟ್ಟ ಮಗು ಬಂದಿದೆ, ಶಿವಾಜಿ 1 ಅವನಿಗೆ ಮಗು ಇರಲಿಲ್ಲ, ಈಗ ಒಂದು ಮಗು ಇದೆ, 6 ಮಗು. ಅದು ಹೇಗೆ ಬಂತು, ಯಾಕೆ ಬಂತು ಅನ್ನೋದು ಚಿತ್ರದಲ್ಲಿ ನೋಡಬೇಕು. ಜೊತೆಗೆ ನಮ್ಮ ಅಪ್ಪನ ಕತೆ ನಾವು ಶಿವಾಜಿ 1 ಹೇಳಿಲ್ಲ, ಅದು ಶಿವಾಜಿ 2 ಹೇಳಿದ್ವಿ. ಸೂರತ್ಕಲ್ ಅಂತ ಯಾಕೆ ಹೆಸರಿಟ್ಟಿದ್ದೀವಿ, ಆ ಊರು ಇವಂದು, ಆ ಊರು ಸೂರತ್ಕಲ್ ಊರಿನ ಹುಡುಗ ಇವನು, ಅಲ್ಲಿ ಏನಾಯಿತು ಅಪ್ಪ ಮತ್ತು ಇವನ ಮಧ್ಯೆ ಏನು ಜಗಳ ಆಯಿತು ಅನ್ನೋದನ್ನ ನೀವು ಶಿವಾಜಿ ಸೂರತ್ಕಲ್ 2 ನೋಡ್ಬೋದು. ಹಾಗಾಗಿ ಇದನ್ನು ದೊಡ್ಡ ರೀತಿಯಲ್ಲಿ ಒಪ್ಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಯಾರು ನೋಡಿಲ್ವೋ ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ, ಯಾಕಂದರೆ ಆ ಸೌಂಡ್ ಡಿಸೈನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಚಿತ್ರವನ್ನು ನೋಡಿ. 1 ಆಯಿತು ಸರ್, 1 ಕೂಡ ಸಕ್ಸಸ್, 2 ಆಯಿತು ಅದು ಕೂಡ ಸಕ್ಸಸ್, ಇದೀಗ 3 ಬರ್ತಾ ಇದೆ ಅನ್ನೋ ಹಿಂಟ್ ಕೂಡ ಸಿಕ್ಕಿದ್ದಾಗಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಇದ್ರೆ ಹೇಳಬಹುದಾ? ಎಕ್ಸ್ಕ್ಲೂಸಿವ್ ಅಂತ ಏನಿಲ್ಲ, ನ್ಯಾಚುರಲಿ ಈ ಥರ ಒಂದು ಹಿಟ್ ಆದಾಗ 2 ಮಾಡೋ ಕಾರಣ ಒಂದು ಹಿಟ್ ಆಯಿತು. ಸೊ 2 ಹಿಟ್ ಆಗಿದ್ರೆ ನ್ಯಾಚುರಲಿ 3 ಮಾಡೇ ಮಾಡ್ತೀವಿ. ಆ್ಯಂಡ್ ಶಿವಾಜಿ ಸುರಕೊಂಡು ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ನಮ್ಮ ಹತ್ರ ಇದೆ. ಈಗ ನಮಗೆ ಬೇಕಾದ ಒಂದು ಕೇಸು. ಈಗ ಶಿವಾಜಿ 1 ಒಂದು ರೋಲ್ ಇತ್ತು, ಶಿವಾಜಿ 2 2 ರೋಲ್ ಕೊಟ್ಟಿದ್ರು, ಹೀರೋ ಮತ್ತು ವಿಲ್ಲನ್ ಥರ ಇನ್ನೊಂದು ರೋಲು. ಈಗ ಶಿವಾಜಿ 3 ಎಷ್ಟು ರೋಲ್ಗಳಿರುತ್ತೆ, ಯಾವ ಥರ ಇರುತ್ತೆ ಅನ್ನೋ ಒಂದೇ ಒಂದು ರೋಲ್ ಮಾತ್ರ ನಾವು ಡಿಸೈಡ್ ಮಾಡಿದ್ದೀವಿ. ನಾನು ಕುಂದಾಪುರ ಉಡುಪಿಗೆ ಹೋಗಿದ್ದ, ಯಕ್ಷಗಾನ ಗೆಟಪ್ಪಲ್ಲಿ ಒಂದು ಕೆಲವು ಫೋಟೋಸ್ ಎಲ್ಲ ತೆಗೆದಿದ್ದೆ, ಅದು ಡೈರೆಕ್ಟ್ರಿಗೆ ಭಾಳ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಪಾತ್ರದಲ್ಲಿ ಯಕ್ಷಗಾನ ಪಾತ್ರಧಾರಿ ಒಂದು ಇರಬೇಕು ಅಂತ ಅವ್ರು ಆಸೆ ಪಡ್ತಿದ್ದಾರೆ. ಹಾಗಾಗಿ ಒಂದು ಪಾತ್ರ ಅದಾಗುತ್ತೆ, ಇನ್ನೊಂದು ಪಾತ್ರ ಈ ಶಿವಾಜಿ ಸೂರತ್ಕಲ್ ಆಗುತ್ತೆ, 3 ಪಾತ್ರ ಇದೆಯೋ ಇಲ್ವೋ ನೋಡಿ ಗೊತ್ತಾಗುತ್ತೆ. ಸರ್ ನಿಮ್ಮ ತಂಡದ ಬಗ್ಗೆ ಎಲ್ಲ ಕೂಡ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮು ನಿಮ್ಮದು, ಈ ಈ ಸಕ್ಸಸ್ ಖುಷಿಯಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಂತ? ಎಕ್ಸ್ಟ್ರಾಡನರಿ ಟೀಮ್ ಇದು, ನನಗೆ ಖುಷಿ ಅಂದರೆ ಇದು. ಈ ಥರ ಇದ್ಬಿಟ್ರೆ ಪ್ರತಿಯೊಂದು ಸಿನಿಮಾನೂ ಭಾಳ ಈಸಿಯಾಗಿ ನಡೆಯುತ್ತೆ, ಎಲ್ರಿಗೂ ಲಾಭ ಸಿಗುತ್ತೆ, ನಷ್ಟಗಳಾಗಲ್ಲ, ಯಾಕಂದ್ರೆ ತುಂಬ ಕಂಟ್ರೋಲ್ಡಾಗಿ ನಡೆಯುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿರ್ತಾರ್ರಿ, ಯಾರು ಇಲ್ಲಿ ಸ್ಟಾರು, ಯಾರು ಇಲ್ಲಿ ಹೈರಾರ್ಕಿಯಲ್ಲಿ ಇಲ್ಲವೇ ಇಲ್ಲ, ಎಲ್ಲರೂ ಒಂದೇ ಲೆವೆಲಲ್ಲಿ ಇರ್ತಾರೆ, ಒಂದೇ ರೆಸ್ಪೆಕ್ಟ್ ಎಲ್ರಿಗೂ. ಆ್ಯಂಡ್ ಇಡೀ ತಂಡ ಇದೇನು, ನಮ್ಮದೇ ಫಿಲ್ಮ್ ಇದು, ಇದು ಅನೂಪ್ ಫಿಲ್ಮು, ಆಕಾಶ್ ಫಿಲ್ಮ್ ಅಲ್ಲ, ನನ್ನ ಫಿಲ್ಮ್ ಇದು ಅನ್ನೋ ಥರ ಒದ್ದಾಡ್ತಿದ್ದಾರೆ. ಎಲ್ಲರ ಜೊತೆಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅವರವರು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಅದು ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ದರ್ಶನ್ ಮತ್ತು ಗುರು ಕ್ಯಾಮ್ರಾಮನ್ನು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸಾಂಡಿ, ಎಲ್ಲರೂ ಅವ್ರವ್ರ ಕಡೆಯಿಂದ ಏನೋ ಒಂದು ಅಡಿಷನ್ ಸೇರಿಸಿ 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 ಸಣ್ಣ ಸಣ್ಣ ಪ್ಲಸ್ಗಳು ಎಲ್ಲರ ಕಡೆಯಿಂದ ಸರಿ ದೊಡ್ಡ ಪ್ಲಸ್ ಆಗೋಯ್ತು. ಸರ್ ನಾನಾಗಲೇ ಓಪನಿಂಗಲ್ಲಿ ಹೇಳ್ತಿದ್ದೆ, ಪಾಸಿಟಿವ್ ಈಗ ನಿಮ್ಮಲ್ಲಿ ಏನೇ ಒಂದು ಪ್ರಶ್ನೆ ಕೇಳಿದ್ರು ಅದೆಲ್ಲೂ ಕೂಡ ಪಾಸಿಟಿವ್ ಹುಡುಕ್ತಿದೆ. ಯಾರಿಗೂ ಕೂಡ ಆ ಥರ ಇಲ್ಲ, ಏನೇನೋ ಒಂದು ಮಾಡೋಣ, ನೆಗೆಟಿವ್ ಹಾಕೋಣ, ಬಟ್ ನಿಮ್ಮಲ್ಲಿ ಅದು ಇಲ್ಲವೇ ಇಲ್ಲ. ನಾನು ಲಾಸ್ಟ್ ಇಂಟರ್ವ್ಯೂ ಮಾಡುವಾಗ ಅಂದ್ಕೊಂಡು ಹೋಗ್ತಾ ಇದ್ದೆ ನಾನು, ನಮ್ಮ ಕ್ಯಾಮ್ರಾಮನ್ ಹತ್ರನೇ ಹೇಳ್ತಾ ಇದ್ದೆ, ಎಷ್ಟು ಪಾಸಿಟಿವ್ ಪವರ್, ಏನತ್ರ ಏನೋ ಅವ್ರದ್ದು ನೆಗೆಟಿವ್ ತೆಗಿಯೋಕೆ ಆಗೋದಿಲ್ವಲ್ಲ ಅಂತ. ಸರ್ ನಿಮ್ಮ ಪಾಸಿಟಿವ್ ಬಗ್ಗೆ ಏನು ಹೇಳ್ತೀರಾ ಸರ್, ಇಷ್ಟೊಂದು ಪಾಸಿಟಿವಾಗಿ ಥಿಂಕ್ ಮಾಡ್ತೀರಾ ಎಲ್ಲದರಲ್ಲೂ ಕೂಡ, ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ? ಇಲ್ಲ, ಅದು ಥಿಂಕ್ ಅಂದ ಸ್ವಭಾವ ಅದು, ನಮ್ಮ ಅಪ್ಪ ಅಮ್ಮ ಹಾಗೆ ಇದ್ರು, ಹಾಗಾಗಿ ನನ್ನಲ್ಲಿ ಬಂದುಬಿಟ್ಟಿದೆ ಅನಿಸುತ್ತೆ. ಅಂಡ್ ತುಂಬ ಸಹಾಯ ಮಾಡ್ತಿದೆ ನನಗೆ, ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ನೀವೇ ಟ್ರೈ ಮಾಡಿ, ಸಪೋಸ್ ನಿಮ್ಮಲ್ಲಿ ಒಂದು ಸಣ್ಣ ನೆಗೆಟಿವಿಟಿ ಇದ್ರೆ ಅದೊಂದು ಕಾರಣಕ್ಕೆ ಎಲ್ರಿಗೂ ಇರುತ್ತೆ, ಇದ್ದಾಗ ಅದನ್ನು ಸುಮ್ಮನೆ ತೆಗೆದುಬಿಟ್ಟು ನೋಡಿ, ನೀವು ನಿಮ್ಮ ಲೈಫ್ ಎಷ್ಟು ಈಸಿ ಆಗುತ್ತೆ. ನಿಮಗೆ ನನಗೆ ಗೊತ್ತೇ ಇಲ್ಲ ರೀ, ಸುಮ್ಮನೆ ದುಡ್ಡು ಬರ್ತಾ ಇರುತ್ತೆ, ಯಾವುದೋ ಕಾರಣಕ್ಕೆ ಸುಮ್ಮನೆ ಯಶಸ್ಸು ಬರ್ತಾ ಇರುತ್ತೆ, ಎಲ್ಲವೂ ಪಾಸಿಟಿವ್ ಆಗುತ್ತೆ ನಿಮ್ಮ ಲೈಫಲ್ಲಿ. ನೀವು ಸುಮ್ಮನೆ ಟ್ರೈ ಮಾಡಿ ನೋಡಿ, ನಿಮ್ಮಲ್ಲಿರೋ ಸಣ್ಣ ನೆಗೆಟಿವಿಟಿ ಏನಿದೆಯೋ ಇದ್ದೇ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದನ್ನು ತೆಗೆದು ನೀವು ನೋಡಿ, ನಿಮ್ಮ ಹೆಂಗೆ ಅರಳುತ್ತೆ ನಿಮ್ಮ ಜೀವನ ನೋಡಿ, ಅದೇ ಅರಳುತ್ತೆ, ನೀವೇನು ಮಾಡಬೇಕಾಗಿಲ್ಲ.
ಅದೇ ಆಗುತ್ತೆ, ನನಗಾಗಿದೆ, ನಿಮಗೂ ಆಗುತ್ತೆ. ಮತ್ತೆ ಅಗೇನ್ ವೀಕೆಂಡ್ ವಿತ್ ರಮೇಶ್ಗೆ ಬರೋದಾದ್ರೆ ಈ ಸೀಸನ್ ಎಲ್ಲ ನೋಡ್ತಾ ಇದ್ದಾಗ ಆ ಎಮೋಷನಲ್ ಬಂದಾಗ ನೀವು ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ತೀರಿ ಸರ್? ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ದುಃಖ ಇಲ್ಲಿದ್ದಂಗೆ ಇರುತ್ತೆ, ಅದನ್ನು ನೀವು ಆ ಕಂಟ್ರೋಲ್ ಪವರ್ ಹೆಂಗಿದೆ ನಿಮ್ದು ಅಂತ ಹೇಳಿ. ಇಲ್ಲ, ಅದು ಹೋದ ಸೀಸನ್ ಮಾಡಿದಾಗ ಚೆನ್ನಾಗೇ ಇತ್ತು ಆ ಕಂಟ್ರೋಲು, ಈ ಸೀಸನ್ ಇನ್ನೂ ಕಷ್ಟ ಆಗ್ತಿದೆ ನನಗೆ. ಹೋದ ಸೀಸನಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಿದ್ದೆ ನಾನು, ಈ ಸೀಸನಲ್ಲಿ ಅದೇನೋ ಗೊತ್ತಿಲ್ಲ, ಈ ಕೋವಿಡ್ ಎಲ್ಲ ಆದಮೇಲೆ ಇನ್ನಷ್ಟು ನನಗೆ ಜೀವನದ ಬಗ್ಗೆ ಅರ್ಥ ಆಗಿದೆ ಅಂತಲೇನೋ ಗೊತ್ತಿಲ್ಲ ನನಗೆ. ಅಲ್ಲಿ ಈ ಸೀಸನ್ ಸ್ವಲ್ಪ ಕಷ್ಟ ಆಗ್ತಿದೆ. ಮೊನ್ನೆ ನಮ್ಮ ಅವಿನಾಶ್ ಎಪಿಸೋಡ್ ಮಾಡಿದೆ, ಈ ವಾರ ಬರುತ್ತೆ, ಅದರಲ್ಲಿ ಅವಿನಾಶ್ ಮಗು ಬಂದಾರೆ ಸರ್. ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಆ ಎಪಿಸೋಡ್ ನೋಡಿ, ಅದನ್ನ ತಡ್ಕೊಳ್ಳೋದು ಭಾಳ ಕಷ್ಟ ಆಯ್ತು ನನಗೆ, ಅಷ್ಟು ಇಮೋಷನಲ್ ಆಗೋಯ್ತು ಆ ಮೊಮೆಂಟೇ ನನಗೆ. ಹಾಗಾಗಿ ಒಂಥರ ಇಟ್ ಈಸ್ ಮೇಕಿಂಗ್ ಮೀ ಮೋರ್ ಆ್ಯಂಡ್ ಮೋರ್ ಹ್ಯೂಮನ್ ಈ ಶೋ. ಹಾಂ, ತುಂಬ ಇಮೋಷನಲ್ ಮಾಡ್ತಾ ಇದೆ, ಅದು ಕಂಟ್ರೋಲ್ ಮಾಡ್ತಾ. ಯಾಕೆ ನಾವು ಒಬ್ಬ ಆಕ್ಟರ್ ಆಗಿರೋದ್ರಿಂದ ಓಕೆ ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡಿ ಬಲ್ಲೆ, ಬಟ್ ನೋಡೋಣ ಎಲ್ಲೆಲ್ಲ ಹೋಗಿ ನಿಲ್ತು. ಫೈನಲಿ ಶಿವಾಜಿ ಸುರತ್ಕಲ್ ಇನ್ನೂ ನೋಡೋರಿದೆ, ನೋಡೋರಿದ್ದಾರೆ, ಅವ್ರಿಗೆ ನಿಮ್ಮ ಕಡೆಯಿಂದ ಪ್ರೀತಿಯ ಸಂದೇಶ? ಎಸ್, ದಯವಿಟ್ಟು ಶಿವಾಜಿ ಸುರತ್ಕಲ್ ಟೂನ ನಿಮ್ಮ ಸಮೀಪದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಖಂಡಿತವಾಗಲೂ 2 ಗಂಟೆ ಕಾಲ ನಿಮ್ಮನ್ನು ಗಮನವನ್ನು ಸೆಳೆಯುವಂಥ ಒಂದು ಮನರಂಜನೆ ನಿಮಗೆ ಕಾದಿದೆ, ಪ್ಲೀಸ್ ಡೋಂಟ್ ಮಿಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅವಾಗ ಸಿಕ್ಕೋದ್ರಿಂದ ನಮಗೆ ಪಾಸಿಟಿವ್ ನಿಮ್ಮಿಂದ ನಮಗೆ ಬರಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ರಮೇಶ್ ಅರವಿಂದ್ ಸರ್ ಅವರ ಮಾತುಗಳು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.